ರೇಖಾಂತರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಬಿಜೆಪಿ ಅವರು ಹೇಗೆ ಇದು ಕಾನೂನಾತ್ಮಕವಾಗಿ ಹಾಗೇನೇ ನೈತಿಕವಾಗಿಯೂ ಕೂಡ ಇದು ತಪ್ಪು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಸಮರ್ಥನೆಯನ್ನು ಕೊಡ್ತಾ ಇದೆ, ಇಲ್ಲ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಬಿಜೆಪಿ ಯಾವ ಸ್ವರೂಪದಲ್ಲಿ ಕಾನೂನುಗಳನ್ನು ಪಾಲನೆ ಮಾಡಿಲ್ಲ, ಇದು ಸರಿಯಾಗಿರಲಿಲ್ಲ, ಕ್ರಮಗಳು ಸರಿಯಾಗಿರಲಿಲ್ಲ ಅನ್ನುವಂತ ಮಾತ್ರ ಹೇಳ್ತಾರೆ. ಆದರೆ ಶಿವಶಂಕರ್ ಅವರ ಮಿತಿಗೆ ಜಾಯಿನ್ ಆಗಿದ್ದಾರೆ. ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಒಂದು ಹೌದು ಕಾನೂನಾತ್ಮಕ ಅನೇಕ ಕೇಸುಗಳು ನಮ್ಮಲ್ಲಿ ತಾಂತ್ರಿಕ ಕಾರಣಗಳಿಗಾಗಿನೇ ಆ ಕೇಸ್ ಮುಂದಕ್ಕೆ ಹೋಗದಿರುವಂತದ್ದು ಅನೇಕ ಪ್ರಕರಣಗಳು ಅನೇಕ ಸಂದರ್ಭಗಳಲ್ಲಿ ನೋಡಿದ್ವಿ. ಈಗ ಇಲ್ಲೂ ಕೂಡ ಅದೇ ತಾಂತ್ರಿಕ ಕಾರಣಗಳನ್ನು ಮುಂದಿಡ್ತಿದೆ ಸರ್ಕಾರ, ಇವರು ತಾಂತ್ರಿಕವಾಗಿ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂತ ಹೇಳ್ಕೊಂಡು, ಯಾವ ಸ್ವರೂಪದಲ್ಲಿ ಇದು ಜನರ ನಡುವಿನ ಚರ್ಚೆ ವಿಚಾರ ಆದಾಗ ಹೌದು ಸರ್ಕಾರ ಇದೆ ಅಧಿಕಾರಕ್ಕೆ ಇದೆ ಅಧಿಕಾರಕ್ಕೆ ಬಂದಿದೆ ಅಂತ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಟ್ಟಿರೋದನ್ನು ವಾಪಸ್ ಪಡ್ಕೋಬಹುದು ಅಂತ ಹೇಳಿ, ಆದರೆ ಇದು ಯಾವ ಸ್ವರೂಪದಂತ ಒಂದು ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತೆ ಅಂತ. ಹರಿಪ್ರಸಾದ್, ಮೊದಲನೇದಾಗಿ ಇಲ್ಲಿ ಏನು ಸರಿಯಾಗಿ ಕರೆಕ್ಟ್ ಆಗಿ ನಿಶ್ಚಿತವಾಗಿ ಏನ್ ನಡೆದಿದೆ ಅನ್ನೋದನ್ನ ಫಸ್ಟ್ ನೋಡೋಣ. ಮೊದಲನೇದಾಗಿ ಸರ್ಕಾರ ಸಿಬಿಐಗೆ ಕೊಟ್ಟಂತ ಸ್ಯಾಂಕ್ಷನ್ ಅನುಮತಿಯನ್ನ ವಾಪಸ್ ಪಡೆದಿಲ್ಲ. ಎರಡನೇದು, ಕ್ಯಾಬಿನೆಟ್ ಇದನ್ನ ವಾಪಸ್ ಪಡಿಬೇಕು ಅಂತ ಕೂಡ ಹೇಳಿಲ್ಲ. ಹಾಗಾದ್ರೆ ನಿನ್ನೆ ಕ್ಯಾಬಿನೆಟ್ನ ನಿರ್ಣಯ ಏನು? ಕ್ಯಾಬಿನೆಟ್ನ ನಿರ್ಣಯ ಏನು ಅಂತಂದ್ರೆ, 2019 ಸೆಪ್ಟೆಂಬರ್ನಲ್ಲಿ ಅಂದಿನ ಸರ್ಕಾರ ಸಿಬಿಐಗೆ ಕೊಟ್ಟ ಅನುಮತಿ, ಅಂದ್ರೆ ದಿ ಸ್ಯಾಂಕ್ಷನ್ ಗಿವನ್ ಟು ಸಿಬಿಐ ಟು ಇನ್ವೆಸ್ಟಿಗೇಟ್ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಈಸ್ ಅನ್ಲಾಫುಲ್ ಅಂತ ದಿ ಕ್ಯಾಬಿನೆಟ್ ಹೆಲ್ಡ್. ಅಂದ್ರೆ ಕ್ಯಾಬಿನೆಟ್ ತನ್ನ ಅಭಿಪ್ರಾಯವನ್ನ ಅಥವಾ ಒಂದು ನಿರ್ಣಯವನ್ನ ಏನನ್ನ ಮಾಡಿದೆ ಅಂದ್ರೆ, ಅವತ್ತಿಗೆ 2019 ಇಸುವಿನಲ್ಲಿ ಬಿಜೆಪಿ ಸರ್ಕಾರ ಕೊಟ್ಟಂತ ಸ್ಯಾಂಕ್ಷನ್ ಅನುಮತಿ, ಅಂದ್ರೆ ಸಿಬಿಐಗೆ ಕೊಟ್ಟಂತ ಅನುಮತಿ ಕಾನೂನಾತ್ಮಕವಾಗಿ ಸರಿಯಾಗಿಲ್ಲ, ಇಟ್ ವಾಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಂತ. ಯಾಕೆ ಅಂತ ಹೇಳೋದಾದ್ರೆ, ಅದಕ್ಕೆ ಅವ್ರು ಫಸ್ಟ್ ಏನ್ ಮಾಡ್ತಾರೆ, ಅದು ಯಾವ ಅಭಿಪ್ರಾಯದ ಮೇಲೆ ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂದ್ರೆ, ಅಂದಿನ ಅಡ್ವೊಕೇಟ್ ಜನರಲ್ ಯಾರು ನಾವಡಿಗೆ ಇರ್ಬೋದು, ಇಂದಿನ ಅಡ್ವೊಕೇಟ್ ಜನರಲ್ ಯಾರು ಶಶಿಕಿರಣ್ ಶೆಟ್ಟಿ ಇರ್ಬೋದು, ಇವರಿಬ್ಬರ ಅಭಿಪ್ರಾಯವನ್ನು ನಾವು ತಗೊಂಡಿದ್ದೀವಿ, ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅಂತ. ಯಾಕೆ ಸರಿ ಇಲ್ಲ ಅಂದ್ರೆ ಎರಡು ಕಾರಣ. ಒಂದು, ಅದು ಚೀಫ್ ಮಿನಿಸ್ಟರ್, ಅಂದಿನ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಅವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ, ಆ ಮೌಖಿಕ ಆದೇಶದ ಮೇರೆಗೆ ಇದು ಕೊಟ್ಟಿದ್ದಾರೆ ಅಂತ. ಎರಡನೇದು, ಅಗತ್ಯವಾಗಿ ಅವತ್ತಿಗೆ ಬೇಕಾಗಿರುವಂತಹ ಒಂದು ಸ್ಪೀಕರ್ ಅನುಮತಿ, ಅಂದ್ರೆ ಇವಾಗ ಡಿ ಕೆ ಶಿವಕುಮಾರ್ ಇವತ್ತೇನು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವತ್ತು ಶಾಸಕ, ಶಾಸಕರ ಮೇಲೆ ಒಂದು ಪ್ರಾಸಿಕ್ಯೂಷನ್ ಮಾಡುವಾಗ, ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಯಾವ ಶಾಸನ ಸಭೆಯ ಸದಸ್ಯರಾಗಿದ್ದಾರೋ ಅದರ ಅಧ್ಯಕ್ಷರಾಗಿರುವಂತ ಸ್ಪೀಕರ್ ಪರ್ಮಿಷನ್ ತಗೋಬೇಕಾಯ್ತು, ತಗೊಂಡಿಲ್ಲ ಅನ್ನೋದು, ಇಷ್ಟನ್ನೇ ಅವ್ರು ಹೇಳಿ ಬಿಟ್ಬಿಟ್ಟಿದ್ದಾರೆ. ಇದ್ಯಾಕೆ ಇದು ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಕ್ವಶನ್ ಬರುತ್ತೆ. ಆದ್ರೆ ಈಗ ಅದಕ್ಕಿಂತ ಮುಂಚಿನ ಪ್ರಶ್ನೆ ಏನು ಅಂತಂದ್ರೆ, ಸರ್ಕಾರ, ಈಗಿನ ಸರ್ಕಾರ ಹಿಂದಿನ ಸರ್ಕಾರ ಕೊಟ್ಟಂತ ಅನುಮತಿಯನ್ನ ವಾಪಸ್ ಪಡಿಬಹುದಾ, ಕೊಟ್ಟಂತ ಅಂದ್ರೆ ಹಿಂದಿನ ಸರ್ಕಾರ ಕೊಟ್ಟಂತ ಸ್ಯಾಂಕ್ಷನ್ ಅನ್ನ ವಾಪಸ್ ಪಡಿಬಹುದಾ ಅಂದ್ರೆ, ಕಾನೂನು ತಜ್ಞರು ಏನ್ ಹೇಳ್ತಾರೆ ಮತ್ತು ಇದು ಪ್ರೆಸಿಡೆಂಟ್ಸ್ ಇರುವಂತಹ ಇದು ಕೇಸ್ಗಳಲ್ಲಿ ಕೋರ್ಟ್ಗಳು, ವಿವಿಧ ಕೋರ್ಟ್ಗಳು, ಹೈಕೋರ್ಟ್ಗಳು, ಎ ಹೈಕೋರ್ಟ್ ಒಂದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಇದು ಸ್ಯಾಂಕ್ಷನ್ ಗಿವನ್ ಬೈ ದಿ ಗವರ್ನಮೆಂಟ್ ಈಸ್ ಆಲ್ವೇಸ್ ಪ್ರಾಸ್ಪೆಕ್ಟಿವ್ ನಾಟ್ ರಿಟ್ರಾಸ್ಪೆಕ್ಟಿವ್. ಅಂದ್ರೆ ಒಂದ್ಸತಿ ನೀವು ಸ್ಯಾಂಕ್ಷನ್ ಕೊಟ್ಟ ಮೇಲೆ ಅದನ್ನ ಇನ್ನೊಂದು ಸರ್ಕಾರ ಆಗ್ಲಿ ಅದೇ ಸರ್ಕಾರ ಆಗ್ಲಿ ವಾಪಸ್ ತಗೊಳಕ್ ಬರೋದಿಲ್ಲ. ಆದ್ರೆ ಇನ್ ಕೇಸ್ ಕೊಟ್ಟಿರುವಂತ ಸ್ಯಾಂಕ್ಷನ್ ಕಾನೂನಾತ್ಮಕವಾಗಿಲ್ಲ, ಸರಿಯಾಗಿಲ್ಲ, ಆಮೇಲೆ ಯಾವುದೋ ಒಂದು ಕಾರಣಕ್ಕೋಸ್ಕರ ದುರುದ್ದೇಶ ಪೂರಿತವಾಗಿದೆ, ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ಆ ತರ ಇದ್ದಾಗ ಸರ್ಕಾರಕ್ಕೆ ಅದರಲ್ಲಿ ಪಾತ್ರ ಇರೋದಿಲ್ಲ. ಇವಾಗ ಅಗ್ರೀವ್ಡ್ ಪಾರ್ಟಿ ಒಬ್ಬ ಇರ್ತಾನೆ, ಅಂದ್ರೆ ಇದು ಆರೋಪಿ ಇರ್ತಾನೆ, ಅವನು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಕೋರ್ಟ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅವರು ಅವ್ರದ್ದು ಕೇಸ್ ನಡೀತಾ ಇದೆ, ನವೆಂಬರ್ 29 ತಾರೀಕು ಕೇಸ್ ಬರುತ್ತೆ, ಅವತ್ತವ್ರು ಹೇಳ್ಬೇಕದು, ನೋಡಿ ನನ್ನ ಮೇಲೆ ಸ್ಯಾಂಕ್ಷನ್ ಕೊಟ್ಟಿರುವಂತ ಸ್ಯಾಂಕ್ಷನ್ ಕ್ರಮಬದ್ಧವಾಗಿಲ್ಲ, ಕಾನೂನುಬದ್ಧವಾಗಿಲ್ಲ, ಹಾಗಾಗಿ ಈ ಸ್ಯಾಂಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಕೋರ್ಟ್ ಅನ್ನ ಕೇಳ್ಕೋಬೇಕು, ಆ ಕೋರ್ಟ್ ತೀರ್ಮಾನ ಕೊಡ್ಬೇಕು. ಅಂದ್ರೆ ಸರ್ಕಾರಕ್ಕೆ ಇದರಲ್ಲಿ ಪಾತ್ರ ಇಲ್ಲ. ಹಾಗಾದ್ರೆ ಕ್ಯಾಬಿನೆಟ್ ನಿನ್ನೆ ಯಾಕೆ ಮಾಡಿರಬಹುದು ಅಂದ್ರೆ, ಇಲ್ಲೊಂದು ರಾಜಕೀಯದ ಒಂದು ಆಂಗಲ್ ಅನ್ನ ನೋಡಿದಾಗ, ಶಿವಶಂಕರ್ ಅವರೇ ನಿಮ್ ಧ್ವನಿ ಕೇಳ್ತಾ ಇದೆ, ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಸರ್ಕಾರ ಕೈಗೊಂಡಿದ್ದಂತಹ ತೀರ್ಮಾನ ಸಮಂಜಸವಾದದ್ದಲ್ಲ, ಅದು ಕಾನೂನಾತ್ಮಕವಾಗಿ ಇರಲಿಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಈಗಿನ ಕ್ಯಾಬಿನೆಟ್ ನಿರ್ಧಾರವನ್ನು ಕೈಗೊಂಡಿರುವಂತಹ ವಿಚಾರ ಒಂದು ಕಡೆಯಲ್ಲಿದ್ರೆ,
ಇದೇ ಸ್ವರೂಪದ ಕೆಲವೊಂದು ಅನುಮತಿ ಕೊಟ್ಟಿರುವಂತದ್ದು ಅನುಮತಿಯನ್ನು ವಾಪಸ್ ಪಡೆದಿರುವಂತಹ ಪ್ರಕರಣವು ಕೂಡ ನಡೆದಿದೆ ನಮ್ಮ ದೇಶದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇದೆ ಮೊದಲೇನಲ್ಲ ದೇಶದಲ್ಲಿ ಬೇರೆ ಕಡೆಗಳಲ್ಲೂ ಕೂಡ ಇಂತಹ ಪ್ರಕರಣಗಳು ನಡೆದಿದ್ದಾವೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಅದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೇನೆ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಕೇಸ್ ಪ್ರಕರಣದಲ್ಲಿ ಸಿಬಿಐ ಹಸ್ತಕ್ಷೇಪ ತಪ್ಪಿಸಬೇಕು ರಾಜ್ಯ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸುವ ಪ್ಲಾನ್ ಸರ್ಕಾರದ್ದು ಹಾಗಾಗಿನೇ ಸಿಬಿಐಗೆ ಯಡಿಯೂರಪ್ಪ ಅವಧಿಯಲ್ಲಿ ಕೊಟ್ಟಿದ್ದ ಮೌಖಿಕ ಅನುಮತಿಯನ್ನ ಈಗ ಬಹುಮತದ ಸರ್ಕಾರ ವಾಪಸ್ ಪಡೆಯಲು ರೆಡಿಯಾಗಿದೆ ಮೊದಲು ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಐಟಿ ದಾಳಿ ಮಾಡಿದಾಗ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯಕ್ಕಿಂತ 200 ಕೋಟಿಗೂ ಅಧಿಕ ಆಸ್ತಿಗಳಿಕೆ ಆರೋಪ ಕೇಳಿಬಂದಿತ್ತು 2018ರಲ್ಲಿ ಡಿಕೆ ಶಿವಕುಮಾರ್ ಮೇಲೆ ಎಫ್ಐಆರ್ ಕೂಡ ಆಗಿತ್ತು ಆದರೆ ಡಿಕೆಶಿಯನ್ನ ಕಟ್ಟಿಹಾಕಲು ಹೊರಟ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಸೆಪ್ಟೆಂಬರ್ 25 2019ರಂದು ಡಿಕೆಶಿ ಕೇಸನ್ನ ಸಿಬಿಐಗೆ ವಹಿಸಿದ್ರು ಸಿಬಿಐ ಪೊಲೀಸರು ದೆಹಲಿಯ ವಿಶೇಷ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ 1946 ಸೆಕ್ಷನ್ 6 ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988ರ ವಿವಿಧ ಕಲಂಗಳ ಅಡಿ ಕೇಸ್ ದಾಖಲಿಸಿತು ಅಕ್ಟೋಬರ್ 3 2019 ಡಿಕೆಶಿ ವಿರುದ್ಧ ಸಿಬಿಐನಿಂದ ಪ್ರಕರಣ ದಾಖಲಾಯಿತು 4 ವರ್ಷಗಳ ತನಿಖೆ ಬಹುತೇಕ ಅಂತಿಮವಾಗಿದ್ದು ಈಗ ಡಿಕೆಶಿ ಅಕ್ರಮ ಆಸ್ತಿ 74.93 ಕೋಟಿ ಅಂತ ಸಿಬಿಐ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದೆ ಸಿಬಿಐ ತನಿಖೆ ಅಂತಿಮದಲ್ಲಿದ್ದಾಗ ವಾಪಸ್ ಯಾಕೆ ಸಿಬಿಐಗೆ ವಹಿಸುವಲ್ಲಿ ಕಾನೂನು ಉಲ್ಲಂಘನೆ ಆರೋಪ ಅಂತಿದೆ ಸರ್ಕಾರ ಅಡ್ವೊಕೇಟ್ ಜನರಲ್ ಇದಕ್ಕೆ ಸಮರ್ಥನೆ ನೀಡಿಲ್ಲ ಸ್ಪೀಕರ್ ಅನುಮತಿಯನ್ನು ಪಡೆದಿಲ್ಲ ಸಿಎಂ ಮೌಖಿಕ ಸೂಚನೆ ಮೇರೆಗೆ ಸಿಬಿಐಗೆ ನೀಡಲಾಗಿದೆ ಕಾನೂನು ಬಾಹಿರವಾಗಿ ಸಿಬಿಐಗೆ ಕೇಸ್ ಒಪ್ಪಿಸಲಾಗಿದೆ ಕಾನೂನಾತ್ಮಕ ಅಂಶಗಳ ಬಗ್ಗೆ ಅಂದಿನ ಎಜಿ ಅಭಿಪ್ರಾಯ ಸಂಗ್ರಹಿಸಿಲ್ಲ ಈಗ ಸಿಬಿಐನಿಂದ ಕೇಸ್ ಹಿಂಪಡೆಯಲು ಈಗಿನ ಎಜಿ ಸಲಹೆ ಕೊಟ್ಟಿದ್ದಾರೆ ಸಿಬಿಐನಿಂದ ವಾಪಸ್ ಪಡೆದು ಪೊಲೀಸ್ ಅಥವಾ ಲೋಕಾಯುಕ್ತಕ್ಕೆ ಹಸ್ತಾಂತರಿಸಲು ಎಜಿ ಶಶಿಕಿರಣ್ ಶೆಟ್ಟಿ ವರದಿಯಂತೆ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಎಲ್ಲಾ ಕೇಸ್ಗಳ ಅಭಿಯೋಜನೆ ಸರ್ಕಾರದ್ದು ಈ ಕೇಸ್ನಲ್ಲಿ ಸಿಬಿಐಗೆ ಈ ಕೇಸ್ ಅನ್ನ ಸ್ಟೇಟ್ ಗವರ್ಮೆಂಟ್ ವಹಿಸಿಕೊಟ್ಟಿದ್ದು ಹಿಂದೆ ಸ್ಟೇಟ್ ಹ್ಯಾಸ್ ಡನ್ ಈಗ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಂಪುಟ ಏನ್ ಮಾಡಿದೆ ನಾವು ಮಾಡ್ತಾ ಇರೋದು ಸರಿ ಅಂತ ಒಂದ್ ಲೀಗಲ್ ಒಪಿನಿಯನ್ಸ್ ತಗೊಂಡಿದೀವಿ ನಾವು ಮಾಡ್ತಾ ಇರೋದು ಸರಿ ಅಂತ ಮಾಡಿದ್ದಾರೆ ನಾಳೆ ಮತ್ತೆ ಇದು ನ್ಯಾಯಾಲಯದ ಪ್ರಾಂಗಣಕ್ಕೆ ಬರ್ತದೆ ಸೊ ಈಗ ಕೇಸ್ ಅನ್ನ ಎರಾಡಿಕೇಟ್ ಮಾಡ್ತಾ ಇಲ್ಲ ಒಂದು ಕೇಸ್ ಅನ್ನ ಎರಾಡಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಚೇಂಜ್ ಮಾಡ್ತಾ ಇದೆ ನಮ್ಗೆ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೇಡ ಅಂತ ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ವಾಟ್ ದ ಕೋರ್ಟ್ಸ್ ವಿಲ್ ಸೇ ಆನ್ ದಿಸ್ ಟುಮಾರೋ ಡಿಕೆಶಿ ಪ್ರಕರಣವನ್ನ ಸಿಬಿಐನಿಂದ ವಾಪಸ್ ಪಡೆಯೋದು ಅಷ್ಟು ಸುಲಭನ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದು ಪ್ರಶ್ನೆ ವಿಷಯ ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಕೋರ್ಟ್ ಭಯವಿದೆ ಸಿಬಿಐನಿಂದ ಡಿಕೆಶಿ ಕೇಸ್ ತನಿಖೆ ಬಹುತೇಕ ಅಂತಿಮವಾಗಿದೆ ಇದರ ಮಧ್ಯೆ ಸಿಬಿಐಗೆ ಹಿಂದಿನ ಸರ್ಕಾರ ಕೊಟ್ಟಿದ್ದ ಅನುಮತಿ ರದ್ದು ಕೋರಿ ಡಿಕೆ ಶಿವಕುಮಾರ್ ಹೈಕೋರ್ಟ್ಗೂ ಅರ್ಜಿ ಹಾಕಿದ್ದಾರೆ ಹೈಕೋರ್ಟ್ನ ಹಿಂದಿನ ಸರ್ಕಾರದ ಸಮ್ಮತಿ ಪರಿಶೀಲನೆ ಮಾಡುತ್ತಿದ್ದು ಇದೇ ನವೆಂಬರ್ 29ಕ್ಕೆ ಡಿಕೆಶಿ ಅರ್ಜಿ ವಿಚಾರಣೆಯೂ ನಡೆಯಲಿದೆ ಹೀಗಿರುವಾಗ ಕೋರ್ಟ್ ಗಮನಕ್ಕೆ ತರದೆ ಸರ್ಕಾರ ಆದೇಶಿಸುವಂತಿಲ್ಲ ಏಕಪಕ್ಷೀಯ ನಿರ್ಧಾರ ಅಂತ ಸರ್ಕಾರಕ್ಕೆ ಸರ್ಕಾರದ ಆದೇಶವೇ ಕಂಟಕ ಆಗಬಹುದು ಸಿಬಿಐ ಅಧಿಕಾರಿಗಳು ಸರ್ಕಾರದ ನಿರ್ಧಾರ ದುರುದ್ದೇಶಪೂರಿತ ಅಂತ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು ಭ್ರಷ್ಟಾಚಾರ ತಡೆ ಕಾಯ್ದೆಗೂ ಧಕ್ಕೆ ಎಂದು ಸಿಬಿಐ ವಾದಿಸಬಹುದು ಜೊತೆಗೆ 1994 ಸಿಕ್ಕಿಂ ಪ್ರಕರಣದ ಸುಪ್ರೀಂ ತೀರ್ಪನ್ನು ಪ್ರಸ್ತಾಪಿಸಬಹುದು ಸಿಕ್ಕಿಂ ಸಿಎಂ ನರ್ ಬಹದ್ದೂರ್ ಭಂಡಾರಿಗೂ ಇದೇ ಥರ ಅಕ್ರಮ ಆಸ್ತಿ ಉರುಳು ಸುತ್ತಕೊಂಡಿತ್ತು 1984ರಲ್ಲಿ ಪೂರ್ವಾನುಮತಿ ಮೇರೆಗೆ ಸಿಬಿಐಗೆ ದೂರು ದಾಖಲಾಗಿತ್ತು ಸಿಕ್ಕಿಂ ಮಾಜಿ ಸಿಎಂ ಲೆಂಡಪ್ ದೊರ್ಜಿ ದೂರಿನ ಮೇರೆಗೆ ಸಿಬಿಐ ತನಿಖೆಯನ್ನು 1984ರಲ್ಲಿ ಶುರು ಮಾಡಿತ್ತು ಆದರೆ 1985ರಲ್ಲಿ ಭಂಡಾರಿ ಮತ್ತೆ ಸಿಕ್ಕಿಂನಲ್ಲಿ ಅಧಿಕಾರಕ್ಕೆ ಬಂದರು 1987ರಲ್ಲಿ ಸಿಬಿಐ ತನಿಖೆಗೆ ನೀಡಿದ್ದ ಅನುಮತಿ ವಾಪಸ್ ಪಡೆದರು ಆಗ ಮಾಜಿ ಸಿಎಂ ಲೆಂಡಪ್ ದೊರ್ಜಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಒಂದ್ಸಲ ಕೊಟ್ಟ ಅನುಮತಿ ವಾಪಸ್ ಪಡೆಯಲು ಸಾಧ್ಯವಿಲ್ಲ ತನಿಖೆ ಅಂತಿಮ ಹಂತದಲ್ಲಿದ್ದಾಗ ಅನುಮತಿ ನಿರಾಕರಣೆ ಅಸಾಧ್ಯ ಅಂತ 1994ರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿತ್ತು ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ತೀರ್ಪುಗಳಿದ್ದಾವೆ ಈ ರೀತಿ ತನಿಖೆಗಳಿದ್ದಾಗ ಇದಕ್ಕೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತೆಗೆದುಕೊಳ್ಳಿಕ್ ಸಾಧ್ಯ ಇಲ್ಲ ಸರ್ಕಾರ ನಡೆಸುವವರಿಗೆ ಕಾನೂನು ಕಟ್ಟಲೆ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದೆ ಆದರೂ ಸರ್ಕಾರ ಸಿಬಿಐನಿಂದ ಡಿಕೆಶಿಗೆ ಮುಕ್ತಿ ಕೊಡಿಸಲು ಹೊರಟಿದ್ದು ಸರಿನಾ ತಪ್ಪ ಅನ್ನೋದು ಕೂಡ ಕಾನೂನು ಚೌಕಟ್ಟಿನಲ್ಲೇ ನಿರ್ಧಾರ ಆಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಹೀಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಿರುವಂತಹ ಕಾನೂನಾತ್ಮಕ ಅಂಶಗಳನ್ನು ಪಾಯಿಂಟ್ ಔಟ್ ಮಾಡ್ತಾರಂತೂ ವಿನಯ್
ಈಗ ಕಾಂಗ್ರೆಸ್ ಹೇಳ್ತಾರಂತ ನೀವು ಯಾವ ಸ್ವರೂಪದಲ್ಲಿ ಅನುಮತಿಯನ್ನು ಕೊಟ್ಟಿದ್ರು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಕೊಟ್ಟಿದ್ರು ಅದು ಸಮರ್ಪಕವಾಗಿರಲಿಲ್ಲ ಅದನ್ನು ನಮ್ಮ ಕ್ಯಾಬಿನೆಟ್ ಇವಾಗ ಆ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಿ ಈಗ ಇದರ ನಡುವೆ ನೀವು ಈಗ ಹೋರಾಟದ ವಿಚಾರಗಳಿಗೆಲ್ಲ ರೆಡಿ ಆಗ್ತಾ ಇದ್ದೀರಿ ಬಿಜೆಪಿ ಕಡೆಯಿಂದ ಯಾವ ಸ್ವರೂಪದಲ್ಲಿ ನೀವು ಇದರ ಮುಂದಕ್ಕೆ ತೆಗೆದುಕೊಂಡು ಹೋಗೋರಿದ್ದೀರಿ ಇಲ್ಲ ಖಂಡಿತವಾಗ್ಲೂ ನೋಡಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಪರ್ಟಿಕ್ಯುಲರ್ ಕೇಸ್ ಅನ್ನೋ ಒಂದೇ ವಿಷಯ ಆಗೋದಿಲ್ಲ ಒಂದು ಸರ್ಕಾರ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಟ್ಟು ಈ ಭ್ರಷ್ಟಾಚಾರ ಈ ಮನಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಕೇಸ್ಗಳದ್ದು ಈ ಥರದ್ದು ಬೇರೆ ಬೇರೆ ಕೇಸ್ಗಳೆಲ್ಲವನ್ನು ಕೂಡ ಆಗ್ತಾಗ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೂಡ ಆಗಬಹುದು ಈ ಒಂದು ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಏಕಸದಸ್ಯ ಪೀಠದ ಮುಂದೆ ಹೋಗಿದ್ರು ಅಲ್ಲಿ ಸ್ಕ್ವಾಶ್ ಆಯಿತು ಅವರು ದ್ವಿಸದಸ್ಯ ಪೀಠದ ಮುಂದಕ್ಕೆ ಬಂದಿದ್ದಾರೆ ಈಗ 29ನೇ ತಾರೀಕಿತ್ತು ಈ ಪ್ರೊಸೀಜರಲ್ ಆಪ್ಸಸ್ ಆಗಿತ್ತು ಅನ್ನೋ ವಿಷಯವನ್ನು ಈಗಾಗಲೇ ಹೇಳಿದರು ಈಗಲೂ ಕೂಡ ಹೇಳ್ಬೋದಿತ್ತು 29ನೇ ತಾರೀಕಿನ ಹೊತ್ತಿನಲ್ಲಿ ಯಡಿಯೂರಪ್ಪನವರು ಆ ಹೊತ್ತಿನಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ ಲ್ಯಾಪ್ಸಸ್ ಆಗದಲ್ಲೇ ಇಡಿಯ ಒಂದು ಕೋರಿಕೆಗೆ ಅನುಗುಣವಾಗಿ ಲೆಟರ್ನ ಆಧಾರದ ಮೇಲೆ ನಾವು ಇದನ್ನು ಸಿ ಬಿ ಐ ಎಂಕ್ವೈರಿ ಕೊಟ್ವಿ ಅನ್ನೋದು ಅದನ್ನು ಡೇಟ್ಸ್ ಈ ಥರದ್ದೆಲ್ಲ ವಿಷಯವನ್ನು ಕೂಡ ಸಾಕಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದೇನು ಅಂತಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವ್ರದ್ದೇ ಒಂದು ವರ್ಡಿಕ್ಟ್ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಗಂಭೀರ ಸ್ವರೂಪದ ಪ್ರಕರಣಗಳನ್ನು ದಾಖಲಿಸ್ತಕ್ಕಂಥ ಹೊತ್ತಿನಲ್ಲಿ ಇವರ ಅಧಿಕೃತವಾಗಿರ್ತಕ್ಕಂಥ ಲಿಖಿತವಾಗಿರುವ ಅನುಮತಿ ಬೇಕು ಅಂತನ್ಬಿಟ್ಟು ಏನಿಲ್ಲ ಗಮನಕ್ಕೆ ತಂದ್ಬಿಟ್ಟು ಮಾಡ್ಬೋದು ಅಂತ ಇತ್ತೀಚೆಗೆ ಸರ್ಕಾರ ಕೇಸ್ಗಳನ್ನ ಮಾಡ್ತು ನಮ್ಮ ಬೆಳ್ತಂಗಡಿ ಶಾಸಕರ ಮೇಲೆ ಕೇಸ್ ಮಾಡ್ತು ನೀವು ಸ್ಪೀಕರ್ ಪರ್ಮಿಷನ್ ತೊಗೊಂಡು ಕೇಸ್ ಮಾಡಿದ್ರ ಅಂದರೆ ನೀವು ನಿಮಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ನಿಮ್ಮಲ್ಲಿರೋ ಭ್ರಷ್ಟ ಮಂತ್ರಿಯನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಒಂದು ಕಾನೂನು ಬೇಕು ಇನ್ನೊಬ್ಬರನ್ನು ಶಿಕ್ಷೆ ಮಾಡಲಿಕ್ಕೆ ಇನ್ನೊಂದು ಕಾನೂನು ಬೇಕು ಅನ್ನೋದು ಇವತ್ತಿನ ನಮ್ಮ ಸಂವಿಧಾನದ ಅಡಿಯಲ್ಲಿ ನಡೆಯೋದಿಲ್ಲ ಹಾಗಾಗಿ ನಾವು ಇದನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಯೋಚನೆಯನ್ನು ನಾವು ಮಾಡಿದ್ದೇವೆ ಒಂದು ಪಕ್ಷವಾಗಿ ವಿರೋಧ ಪಕ್ಷವಾಗಿ ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆ ಇದೆ ಇದನ್ನು ನಾವು ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಈಗಾಗಲೇ ಇದು 90% ತನಿಖೆಯಾಗಿ 90% ಕೇಸ್ ಇತ್ಯರ್ಥ ಆಗುತ್ತೆ ಅಂತ ಬರಬೇಕಾದ್ರೆ ಅವ್ರಿಗೆಲ್ಲ ಒಂದು ಗಿಲ್ಟ್ ಫೀಲ್ ಆಗಿದೆ ಓ ಬಹುತೇಕ ಇದರಲ್ಲಿ ನಾನು ಅಪರಾಧಿಯನ್ನು ಸಾಬೀತಾಗುತ್ತೆ ನಾನೇನೋ ಒಂದು ಚರಿಷ್ಮಾ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಕುಸಿದೋಗುತ್ತೆ ಈ ಎಲ್ಲ ಕಾರಣಕ್ಕೋಸ್ಕರ ಹೈಕಮಾಂಡ್ ಮೇಲೆ ಒತ್ತಡ ತಂದು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇದೆಯೋ ಕ್ಯಾಬಿನೆಟಲ್ಲಿರೋ ಸದಸ್ಯರುಗಳಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಡಿ ಕೆ ಶಿವರು ಒಂದಂತದಲ್ಲಿ ಗೆದ್ದಿರ್ಬೋದು ಆದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟದ ಮುಖಾಂತರವಾಗಿ ಮತ್ತು ನಾವೊಂದು ಪಕ್ಷವಾಗಿ ನಮ್ಮಲ್ಲೂ ಕೂಡ ಲೀಗಲ್ ಟೀಮ್ ಇದೆ ಅವತ್ತು ಯಾರಿದ್ರು ಏನೆಲ್ಲ ಪ್ರೊಸೀಜರ್ಸ್ ಆಗಿತ್ತು ನಾವು ಮುಂದೆ ಕೂಡ ಲೀಗಲಿ ಹೇಗೆ ಫೈಟ್ ಮಾಡಬೇಕು ಅನ್ನೋದನ್ನು ಕೂಡ ಮಾಡ್ತೇವೆ ಇದರ ಪ್ರಾರಂಭಿಕ ಹಂತವಾಗಿ ನಾವು ನಾಳೆ ಸರ್ಕಾರದ ಈ ನಿರ್ಧಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡೋರಿದ್ದೇವೆ ಈಗಷ್ಟೇ ಉಲ್ಲೇಖ ಮಾಡಿದ್ರು ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಚೇಂಜ್ ಮಾಡೋದು ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಆದರೆ ಸುಪ್ರೀಂ ಕೋರ್ಟ್ ವರ್ಡಿಟ್ ಕೂಡ ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿದೆ ಸುಮಾರು ನಮ್ಮ ಸರ್ಕಾರ 2014 ಸರ್ಕಾರ ಬಂದ ನಂತರದಲ್ಲಿ ಸುಮಾರು 10 ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಅದರಲ್ಲಿ 2000 ಕನ್ಸೆಂಟ್ ಕೊಡುತ್ತೆ ಒಂದು ಸ್ಪೆಷಲ್ ಕನ್ಸೆಂಟ್ ಇನ್ನೊಂದು ಜನರಲ್ ಕನ್ಸೆಂಟ್ ಸಹಜವಾಗಿ ಸುಪ್ರೀಂ ಕೋರ್ಟ್ನ ಆ್ಯಕ್ಟ್ 5 & 6 ಏನು ಹೇಳುತ್ತೆ ಈ ಕನ್ಸೆಂಟ್ ಕೊಡೋ ವಿಷಯದಲ್ಲಿ ಅಂತಂದರೆ ಒಂದು ಸ್ಪೆಷಲ್ ಕನ್ಸೆಂಟ್ ಇನ್ನೊಂದು ಜನರಲ್ ಕನ್ಸೆಂಟ್ ಕೆಲವು ಸ್ಟೇಟ್ಗಳು ಜನರಲ್ ಕನ್ಸೆಂಟ್ ಬಂದು ಇನ್ಕ್ವೈರಿ ತೆಗೆದಾಕಿದ್ದಾವೆ ಇದು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ವೆಸ್ಟ್ ಬೆಂಗಾಲ್ ಕೋರ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನೀವು ಹಿಂಗೆ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಹೈಕೋರ್ಟ್ ತೀರ್ಪನ್ನು ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ನಮೆಂಟು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದೆ ಅಂದರೆ ಇದು ಭಾಳ ಸ್ಪಷ್ಟವಾಗಿ ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇವತ್ತೊಂದು ಫೆಡರಲ್ ಸಿಸ್ಟಮಲ್ಲಿ ಇದ್ದೀವಿ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ದೂರದ್ದು ಭಾಳ ಸುಲಭ ಇದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಇಟ್ಕೊಂಡು ಕಾಂಗ್ರೆಸ್ನವರು 60 ಅಧಿಕಾರ ಮಾಡಿದ್ದಾರೆ ಅಂದರೆ ಇವರೇ ಕಲಿಸ್ಕೊಟ್ಟಿದ್ದ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನ ಹೇಗೆ ದಾರಿ ತಪ್ಪಿಸ್ಬೇಕು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನ ಇಟ್ಕೊಂಡ್ಬಿಟ್ಟು ಹೇಗೆ ಪ್ರತಿಪಕ್ಷಗಳನ್ನ ನಡೀಬೇಕು ಅಂತ ಆ ರೀತಿಯ ಯಾವುದೇ ಇಂಟೆನ್ಷನ್ ನಮ್ಮ ಸರ್ಕಾರಕ್ಕಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪಕ್ಷಕ್ಕೆ ಬರಬೇಕು ಡಿ ಕೆ ಶಿವಕುಮಾರ್ ಅವಶ್ಯಕತೆ ಖಂಡಿತವಾಗ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕಕ್ಕಿಲ್ಲ ಅದೆಲ್ಲವೂ ಕೂಡ ಒಂದು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟು ಈ ಒಂದು ಚರ್ಚೆಯನ್ನು ಡಿರೈಲ್ ಮಾಡ್ತಕ್ಕಂಥ ಕೆಲಸ ಬಿಟ್ಟರೆ ಇದು ನಿಜವಾಗ್ಲೂ ಕೂಡ ನ್ಯಾಯದ ಪರವಾಗಿರುವ ನಮ್ಮ ಹೋರಾಟ ಈ ಹೋರಾಟವನ್ನು ಮುಂದುವರೆಸ್ತೇವೆ. ಎಸ್ ವಿನಯ್ ಅವರೇ, ಅದೇ ಶಿವಶಂಕರ್ ಅವರೇ, ಇಲ್ಲಿಗ ಸರ್ಕಾರದ ನಿರ್ಧಾರಗಳ ವಿಚಾರದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಯಾವ ಯಾವ ಆಸ್ಪೆಕ್ಟ್ ಅಲ್ಲಿ ಇದು ಇದಾವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಬಹಳ ಮುಖ್ಯವಾಗಿ ಇಲ್ಲಿ ಸರ್ಕಾರ ಇಷ್ಟೆಲ್ಲವೂ ಕೂಡ ತಾಂತ್ರಿಕ ವಿಚಾರಗಳನ್ನು ಎಷ್ಟೇ ಹೇಳಿದ್ರು ಕೂಡ ಜನರ ನಡುವೆ ಹೋಗುವಂತಹ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗುವಂತಹ ರೀತಿಯು ಕೂಡ ಬಹಳ ಮುಖ್ಯ ಆಗುತ್ತೆ. ಇವ್ರನ್ನ ಬಚಾವ್ ಮಾಡೋದಕ್ಕೆ ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಇದು ಬಚಾವ್ ಮಾಡೋದಕ್ಕೆ ಅಲ್ವೇ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತ? ಈಗ ಹರಿಪ್ರಸಾದ್ ಅವರು ಅದೇ ಒಂದು ಇನ್ನೊಂದು ಚೂರು ಆ ವಿಷಯ ಕಂಪ್ಲೀಟ್ ಮಾಡಬೇಕಾಗಿತ್ತು. ಮೊದಲನೇದಾಗಿ ಈಗ ಸರ್ಕಾರ ಸ್ಯಾಂಕ್ಷನ್ ಅನ್ನ ವಾಪಸ್ ತಗೊಂಡಿಲ್ಲ, ಕ್ಯಾಬಿನೆಟ್ ವಾಪಸ್ ತಗೋಬೇಕು ಅಂತಾನು ಹೇಳಿಲ್ಲ ಅನ್ನೋದನ್ನ ನಾನು ಸ್ಪಷ್ಟಪಡಿಸಿದ್ದೀನಿ. ಇವರು ಕ್ಯಾಬಿನೆಟ್ ಹೇಳಿರೋದು ಏನಂತಂದ್ರೆ ಕೊಟ್ಟಿರೋ ಸ್ಯಾಂಕ್ಷನ್ ಕಾನೂನಾತ್ಮಕವಾಗಿಲ್ಲ. ಈ 3 ಪಾಯಿಂಟ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರಶ್ನೆ, ಯಾಕೆ ಇದನ್ನ ಕ್ಯಾಬಿನೆಟ್ ಈ ತರದ್ ಮಾಡ್ತು ಅಂತ ಬಂದಾಗ ರಾಜಕೀಯವಾಗಿ ನಾವು ಇಲ್ಲಿ ರಾಜಕೀಯ ಬರುತ್ತೆ, ಇಲ್ಲಿ ಸ್ವಲ್ಪ ಕಾನೂನು ಬರುತ್ತೆ. ರಾಜಕೀಯ ಏನು ಅಂತಂದ್ರೆ ಈಗ
ನವೆಂಬರ್ 29ನೇ ತಾರೀಕು ಈ ಕೇಸ್ ಬರ್ತಾ ಇದೆ. ಏನದು ಕೇಸ್ ಅಂತಂದ್ರೆ, ಈ ಸ್ಯಾಂಕ್ಷನ್ ಅನ್ನ ಚಾಲೆಂಜ್ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಇದು ಡಿವಿಷನ್ ಬೆಂಚ್ ಗೆ ಹೋಗಿದ್ರು. ಡಿವಿಷನ್ ಬೆಂಚ್ ಇದನ್ನ ಸ್ಟೇ ಕೊಟ್ಟಿತ್ತು. ಈ ಸ್ಟೇ ಅನ್ನ ಸಿಬಿಐಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿತ್ತು. ಅವಾಗ ಇದು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ನೀವು ವಾಪಸ್ಸು ಹೈಕೋರ್ಟ್ಗೆನೆ ಹೋಗ್ಬೇಕು ಅಂತ ಹೇಳಿದಾಗ, ಈ ಹೈಕೋರ್ಟ್ ಇವತ್ತು ಅಂದ್ರೆ 29ನೇ ತಾರೀಕು ಇಟ್ ಹ್ಯಾಸ್ ಪೋಸ್ಟೆಡ್ ಫಾರ್ ಫೈನಲ್ ಇಯರಿಂಗ್. ದಟ್ ಈಸ್ ಇಂಪಾರ್ಟೆಂಟ್, ಫೈನಲ್ ಇಯರಿಂಗ್ ಆಗುತ್ತೆ. ಅಂತ ಸಮಯದಲ್ಲಿ ಈಗ ಒಂದ್ ಎಲ್ಲೋ ಹುಡುಕಿದ್ದಾರೆ ಇವರು, ಯಾರು ಡಿ ಕೆ ಶಿವಕುಮಾರ್ ಕಡೆಯವರು. ಏನಂತಂದ್ರೆ, ಇದು ಈ ಸ್ಯಾಂಕ್ಷನ್ ಕಾನೂನಾತ್ಮಕ ಅಲ್ಲ ಅನ್ನೋದನ್ನ ಒಂದು ಸ್ಟ್ರಾಂಗ್ ಆಗಿ ಕೋರ್ಟ್ ಮುಂದೆ ಹೇಳಬೇಕು ಅಂತ ಹೇಳಿ ಬಂದಾಗ, ಈ ಕ್ಯಾಬಿನೆಟ್ ಅವ್ರಿಗೆ ಮಾಡಿರುವಂತ ಹೆಲ್ಪ್ ಇದು. ಏನಂತಂದ್ರೆ, ಇದು ಕಾನೂನಾತ್ಮಕ ಅಲ್ಲ ಅನ್ನೋದನ್ನ ರೆಕಾರ್ಡ್ ಮಾಡಿ ಬಿಟ್ಟಿದೆ. ಈಗ ಇವರು ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಬಹುದು, ಇದನ್ನ ಇಟ್ಕೊಂಡು ನೋಡಿ, ಕ್ಯಾಬಿನೆಟ್ ಕೂಡ ಹೇಳಿದೆ ಬೇಸ್ಡ್ ಆನ್ ದಿ ಒಪಿನಿಯನ್ ಆಫ್ ದೆನ್ ಎ ಜಿ ಅಂಡ್ ಪ್ರೆಸೆಂಟ್ ಎ ಜಿ, ಈ ತರ ಇದೆ, ಇದನ್ನ ಪರಿಗಣಿಸಿ ಅಂತ ಮಾಡೋದಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಇದೇನು ವಾಸ್ತವಾಂಶದ ಆಧಾರದ ಮೇಲೆ ಇದನ್ನ ನಾವು ಹೇಳಬಹುದು. ಈಗ ನಾಳೆ ಇದು ಸರ್ಕಾರ ಇದೇ ಕ್ಯಾಬಿನೆಟ್ ನ ಈ ಒಂದು ಅಭಿಪ್ರಾಯನ ಇಟ್ಕೊಂಡು ಸ್ಯಾಂಕ್ಷನ್ ಅನ್ನು ವಾಪಸ್ ತಗೊಳುತ್ತಾ ಅನ್ನೋ ಪ್ರಶ್ನೆಗೆ ನಾವು ನಾಳೆ ನೋಡ್ಬೇಕು, ಅದನ್ನ ಕಾದು ನೋಡ್ಬೇಕಾಗುತ್ತೆ. ಅವ್ರು ಇನ್ನೂ ಸ್ಯಾಂಕ್ಷನ್ ವಾಪಸ್ ತಗೊಂಡಿಲ್ಲ. ಒಂದು ಇದನ್ನ ಯಾಕೆ ಮಾಡ್ತಾ ಇದ್ದಿರಬಹುದು ಅಂತಂದ್ರೆ, ಈಗ ನಾವು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆಗಳನ್ನ ನೋಡಿದಾಗ, ಒಂದ್ ರೀತಿನಲ್ಲಿ ಇಲ್ಲೆಲ್ಲೋ ಅಧಿಕಾರದ ಹಸ್ತಾಂತರ ಆಗುವಂತ ಒಂದು ಸಂಭವ ಇದೆಯಾ ಅನ್ನುವಂತ ಒಂದು, ಅದು ಊಹಾಪೋಹ ಅನ್ನೋದು ಎಲ್ಲಿವರೆಗೂ ಬರುತ್ತೆ ಅಂದ್ರೆ, ಇದು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಅಥವಾ ಅವರ ನಾಯಕತ್ವ ಅಧಿಕೃತವಾಗಿ ಈ ಅಧಿಕಾರದ ಹಸ್ತಾಂತರದ ಬಗ್ಗೆ ಮಾತಾಡದೆ ಇರೋವರೆಗೂನು. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಬಂದಾಗ ನೋಡಿ, ಸರ್ಕಾರಕ್ಕೆ 6 ತಿಂಗಳಾಯ್ತು ಮೊನ್ನೆ. ಸರ್ಕಾರಕ್ಕೆ 6 ತಿಂಗಳಾದಾಗ ಮೀಡಿಯಾಗಳಿಗೆ ಮಾಧ್ಯಮಗಳಿಗೆ ಯಾರು ಇದು ಇಂಟರ್ವ್ಯೂ ಅನ್ನ ಕೊಡ್ಬೇಕು? ಸಿಎಂ ಕೊಡ್ಬೇಕು. ಆದ್ರೆ ಡಿ ಸಿ ಎಂ ಕೊಟ್ರು. ಇದರರ್ಥ ಸೂಕ್ಷ್ಮವನ್ನು ನಾವು ಪತ್ರಕರ್ತರಾಗಿ ಅನಲೈಸ್ ಮಾಡೋಣ, ವಿಶ್ಲೇಷಣೆ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಮುಖವಾಗಿ ಸಿಎಂ ಇಲ್ಲ ಡಿ ಸಿ ಎಂ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಅವರು ಅವರಿಗೆ ಹಸ್ತಾಂತರ ಅಧಿಕಾರ ಹಸ್ತಾಂತರದ ಅವಧಿ ಅಂದ್ರೆ ಕಾಲ ಹತ್ರ ಬರ್ತಾ ಇದೆ ಅನ್ನುವಂತ ಒಂದು ಸೂಚನೆ ಬರ್ತಾ ಇದ್ದಾಗ, ಇಲ್ಲೊಂದು ಆತಂಕ ಏನಿದೆ ಅಂದ್ರೆ, ಈ ಸಿಬಿಐ ಕೇಸ್ ಏನಾದ್ರೂ ಇದಾಗಿ ಇವರು ಏನಂತಂದ್ರೆ, ಸಿಬಿಐಗೆ ಇನ್ನೊಂದಿದೆ, ಒಂದು ಸ್ಯಾಂಕ್ಷನ್ ಆದ್ರೆ ಇನ್ನೊಂದು ಇನ್ವೆಸ್ಟಿಗೇಷನ್ ಮೇಲಿದ್ದಂತಹ ಒಂದು ಅಂದ್ರೆ ಅದನ್ನ ಚಾಲೆಂಜ್ ಮಾಡಿದಂತಹ ಪಿಟಿಷನ್ ಅನ್ನ ಡಿಸ್ಮಿಸ್ ಮಾಡಿದೆ ಕೋರ್ಟ್. ಅಂದ್ರೆ ಇನ್ನು 3 ತಿಂಗಳೊಳಗಾಗಿ ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಆದೇಶ ಇದೆ. ಆ 3 ತಿಂಗಳಲ್ಲಿ 1 ತಿಂಗಳು ಕಳೆದೋಗ್ಬಿಟ್ಟಿದೆ. ಈಗ ನವೆಂಬರ್ 29ನೇ ತಾರೀಕು ಆದ್ಮೇಲೆ ಸಿಬಿಐ ಅಂದ್ರೆ ಒಂದು ಈ ನವೆಂಬರ್ 29ನೇ ತಾರೀಕಿನ ಆದೇಶದ ಮೇರೆಗೆ ಸಿಬಿಐ ತನಿಖೆಯನ್ನ ಚುರುಕುಗೊಳಿಸುವ ಸಾಧ್ಯತೆ ಇದೆ. ತನಿಖೆಯನ್ನ ಚುರುಕುಗೊಳಿಸುವ ಸಾಧ್ಯತೆ ಅಂದ್ರೆ ಏನಂದ್ರೆ, ಅವ್ರನ್ನ ಕ್ವಶನಿಂಗ್ ಕರಿಬಹುದು. ಯಾಕಂದ್ರೆ ಇದುವರೆಗೂ ಸಿಬಿಐ ಕ್ವಶನ್ ಮಾಡಿಲ್ಲ, ಹಾಗಾಗಿ ಅರೆಸ್ಟ್ ಮಾಡುವಂತ ಸಾಧ್ಯತೆನೂ ಇರುತ್ತೆ. ಈಗ ಸಿಎಂ ಆಗೋ ಹೊರಟಿದ್ದವ್ರನ್ನ ಅರೆಸ್ಟ್ ಮಾಡ್ಬಿಟ್ರೆ ಏನ್ ಗತಿ? ಹಾಗಿರುವಾಗ ಸ್ಯಾಂಕ್ಷನ್ ಅನ್ನ ನಾವು ಚಾಲೆಂಜ್ ಮಾಡಿದ್ರೆ, ಓಕೆ ಅಂದ್ರೆ ಸ್ಯಾಂಕ್ಷನ್ ಅನ್ನ ನೀವು ಇದು ಕಾನೂನಾತ್ಮಕ ಅಲ್ಲ ಅಂತ ಹೇಳಿ ನಾವು ಕೋರ್ಟ್ ಅನ್ನ ಕನ್ವಿನ್ಸ್ ಮಾಡಿದ್ರೆ, ಆ ಸ್ಯಾಂಕ್ಷನ್ ಏನಾದ್ರೂ ಕೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ತನಿಖೆ ತಾನೇ ತಾನಾಗಿ ಆಟೋಮೆಟಿಕ್ ಆಗಿ ನಿಂತೋಗ್ಬಿಡುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಆದಿ ಸುಗಮ ಆಗಬಹುದು. ಇದಿಷ್ಟು ನಡೆದಿದ್ದಿಲ್ಲ, ಇಲ್ಲ ಅಂದ್ರೆ ನಿನ್ನೆ ಇದಕ್ಕಿದ್ದಾಗಿ ತುರ್ತು ಏನು ಸಂಪುಟ ಸಭೆ ಕರೆದು ಮಾಡಬೇಕಾದಂತ ಅಗತ್ಯ ಏನಿದೆ ಅನ್ನುವಂತ ಪ್ರಶ್ನೆ ನಾನು ವಿಶ್ಲೇಷಣಾತ್ಮಕವಾಗಿ ನಿಜ ಶಿವಶಂಕರ್ ಅವರೇ ಮಾತಾಡ್ತೀನಿ ನಾನು ಇಲ್ಲಿ ರಮೇಶ್ ಬಾಬು ಅವರೇ, ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ಶಿವಶಂಕರ್ ಅವರು ಕೂಡ ಹೇಳಿ ಯಾವ ಸ್ವರೂಪದಲ್ಲಿ ಇದೆ. ಆದ್ರೆ ಪ್ರಶ್ನೆ ಇರುವಂತದ್ದು, ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಈ ಆರೋಪದಿಂದ ಮುಕ್ತವಾಗಿರಕ್ಕೆ ಸಾಧ್ಯ ಆಗ್ತದೆ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಬಚಾವ್ ಮಾಡೋದಕ್ಕೆ ಹೊರತಾಗಿ ಬೇರೆನೇನು ಮಾಡಿದ್ರಿ ಅನ್ನೋಂಥ ಪ್ರಶ್ನೆಗಳಿಗೆ ನೀವು ಹೇಗೆ ಅದು ಆ ಆರೋಪವೇ ಸರಿಯಲ್ಲ ಅನ್ನೋಂಥ ಹೇಗೆ ಸಮರ್ಥಿಸ್ಕೊಡ್ತೀವಿ? ಶಿವಶಂಕರ್ ಅವರು ಭಾಳ ಚೆನ್ನಾಗಿ ನೆರೇಷನ್ ಕೊಟ್ಟರು ಫಸ್ಟ್ ಬಿಗಿನಿಂಗಲ್ಲಿ. ಅಂದರೆ ಸ್ಯಾಂಕ್ಷನ್ಗೆ ಏನು ಕಾರಣ, ಸ್ಯಾಂಕ್ಷನಲ್ಲಿ ಏನು ಲೋಪ ಆಗಿದೆ, ಆ ಲೋಪದ ತಪ್ಪುಗಳನ್ನ ಇವತ್ತು ಕ್ಯಾಬಿನೆಟ್ ಎತ್ತಿಡ್ದಿದೆ ಅನ್ನೋ ಮಾತನ್ನು ಹೇಳಿದ್ರು. ಅಷ್ಟರ ಮಟ್ಟಿಗೆ ಅವರ ಏನು ವಿಮರ್ಶೆ ಏನಿದೆ ಅದು ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ಶ್ಯಾಮ್ ಸುಂದರ್ ಅವರು ಹೈಕೋರ್ಟ್ ಅಡ್ವೊಕೇಟ್, ಅವರು ಒಂದು ಮಾತನ್ನು ಹೇಳಿದ್ರು, ಅದು ಇಲ್ಲಿ ಇಂಪಾರ್ಟೆಂಟ್ ಆಗೋಂಥದ್ದು. ಅಂದರೆ ನೀವು ಪ್ರತಿ ಕ್ರಿಮಿನಲ್ ಕೇಸಲ್ಲಿ ಗೌರ್ಮೆಂಟ್ ಇಟ್ಸೆಲ್ಫ್ ಎ ಪ್ರಾಸಿಕ್ಯೂಷನ್, ಅಭಿಯೋಜಕರು ನಾವೇ, ಅಂದರೆ ಸರ್ಕಾರ ಅಭಿಯೋಜಕರಾಗ್ತಾರೆ. ಅವ್ರಿಗೆ ಏಜೆನ್ಸಿ ಯಾವುದಿದೆ, ಏಜೆನ್ಸಿಗಾರರ ಅವಶ್ಯಕತೆ ಇದೆಯಲ್ವ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೊಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವಿಲ್ಲಿ ಹೇಳಕ್ಕೊಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ತಪ್ಪು ಮಾಡಿದಾರೋ ಇಲ್ವೋ ಅಥವಾ ಅವ್ರು ಎಷ್ಟು ಕೇಸಲ್ಲಿ ಏನೇನಾಗಿದೆ ಇವೆಲ್ಲ ತೀರ್ಪು ಕೊಡೋಂಥದ್ದು ಕೋರ್ಟು.
ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಗೌರ್ಮೆಂಟು. ಇದನ್ನು ತೀರ್ಮಾನ ಕೊಡೋಂಥದ್ದು ಮತ್ತು ನಿನ್ನೆ ಆಗಿರ್ತಕ್ಕಂಥ ಕ್ಯಾಬಿನೆಟ್ ತೀರ್ಮಾನವೂ ಸಹ ನ್ಯಾಯಾಂಗದ ವಿಮರ್ಶೆಗೆ ಒಳಪಡುತ್ತೆ. ಹಾಗಾಗಿ ಅದು ನ್ಯಾಯಾಂಗದಲ್ಲಿ ಇದ್ರ ಬಗ್ಗೆ ಏನಾಗಿದೆ, ಪೊಲಿಟಿಕಲಿ ಮೋಟಿವೇಟೆಡ್ಡಾ, ವೆಂಜೆನ್ಸ್ ಮೇಲೆ ಮಾಡಿದಾರಾ, ಅಥವಾ ಬಿ ಜೆ ಪಿಯವರು ಇದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರಾ, ಇದೆಲ್ಲ ತೀರ್ಪು ಕೊಡಬೇಕಾಗಿರ್ತಕ್ಕಂಥದ್ದು ನ್ಯಾಯಾಲಯ. ಮತ್ತು ತಾವು ಸಿಕ್ಕಿಮ್ಗೆ ಸಂಬಂಧಪಟ್ಟಂತೆ ತಾವೊಂದು ವಿಶ್ಲೇಷಣೆಯನ್ನು ಕೊಟ್ಟಿರಿ. ಇಲ್ಲಿ ಸಿಕ್ಕಿಂ ಕೋರ್ಟಲ್ಲಿ ಆದಂಥ ಸಂದರ್ಭ ಆವತ್ತಿನ ಘಟನಾವಳಿ ಬೇರೆ, ಇಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿ ಬೇರೆ. ಈಗ ಡಿ ಕೆ ಶಿವಕುಮಾರ್ ಮೇಲೆ ಇದೊಂದೇ ಕೇಸ್ ಇದೆಯಾ? ಹಲವಾರು ಕೇಸ್ ಇದ್ದಾವೆ. ಸೊ ಅದನ್ನೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ಸಿ ಬಿ ಐಗೆ ಸಂಬಂಧಪಟ್ಟಂತೆ ನೋಡಿ, ಭಾಳ ವೆರಿ ಟೆಕ್ನಿಕಲ್ ಪಾಯಿಂಟ್. 2019 ಅಕ್ಟೋಬರ್ನಲ್ಲಿ ಸಿ ಬಿ ಐನವರು ಫೈಲ್ ವಾಪಸ್ ಕಳಿಸ್ತಾರೆ. ನೀವು ಎಫ್ ಐ ಆರ್ ಆಗಿಲ್ಲ, ಈ ಕೇಸನ್ನು ಕಳಿಸ್ಕೊಟ್ಟಿದ್ದೀರಾ, ನೀವು ಏನಕ್ಕೆ ಕಳಿಸ್ತಾ ಇದ್ದೀವಿ ಅಂತೇಳಿ ಜಸ್ಟಿಫಿಕೇಷನ್ ಇಲ್ಲ, ನೋಟ್ ಇಲ್ಲ, ಮತ್ತೊಂದಿಲ್ಲ ಅಂತೇಳಿ ಅಫಿಷಿಯಲ್ ಕಮ್ಯುನಿಕೇಷನ್ ಇದು. ನಾವು ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥದ್ದಲ್ಲ, ಬಿ ಜೆ ಪಿ ಸರ್ಕಾರದ ಯಡಿಯೂರಪ್ಪನವರ ಅವಧಿನಲ್ಲಿ ಆಗಿರ್ತಕ್ಕಂಥ ಪತ್ರ ವ್ಯವಹಾರ. ಮತ್ತು ಇನ್ನೂ ಒಂದು ಭಾಳ ಸ್ಪಷ್ಟಪಡಿಸ್ತೇನೆ, ಯಡಿಯೂರಪ್ಪನವರು ಬೀಯಿಂಗ್ ಎ ಚೀಫ್ ಮಿನಿಸ್ಟ್ರು ಅವರು ಮುಕ್ತವಾಗಿ ತೀರ್ಮಾನ ತಗೊಂಡಿದ್ದಾರಾ? ಖಂಡಿತ ಇಲ್ಲ. ಆವತ್ತು ಅವ್ರಿಗೆ ಸೆಂಟ್ರಲ್ ಬಿ ಜೆ ಪಿ ನಾಯಕರು ಹಾಕಿದಂಥ ಒತ್ತಡ, ಅವ್ರು ಕೊಟ್ಟಂಥ ಇನ್ಸ್ಟ್ರಕ್ಷನ್ಸು, ಅದಕ್ಕೆ ಅನುಗುಣವಾಗಿ ಅವ್ರು ರಿಯಾಕ್ಟ್ ಮಾಡಿದ್ರು. ಇಲ್ಲಿ ಒತ್ತಡಕ್ಕೆ ಮಾಡಿದ್ರು, ನೀವು ಇಲ್ಲಿಯೇ ಒತ್ತಡಕ್ಕೆ ಮಾಡಿದ್ರು, ಕಾಂಗ್ರೆಸ್ನವ್ರು ನಿಮ್ಮ ಇಲ್ಲಿಯೇ ಒತ್ತಡಕ್ಕೆ ಮಾಡಿದ್ರ? ಕಾಂಗ್ರೆಸ್ನವರು ಇಲ್ಲಿಗೆಲ್ಲ ಮಾಡಿದ್ರೆ ಲೆಟ್ ದಮ್ ಕಮ್ ಔಟ್ ವಿತ್ ದ ಡಾಕ್ಯುಮೆಂಟ್. ನಾವಿವತ್ತು ಅವ್ರು ಮಾಡಿದ ಡಾಕ್ಯುಮೆಂಟ್ಗಳು ಪಬ್ಲಿಕ್ ಡೊಮೈನ್ಗೆ ಇಡ್ತಾ ಇದ್ದೀವಿ. ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ, ಸ್ಪೀಕರ್ ಅನುಮತಿ ಆಗ್ತಾಗಳಿಲ್ಲ, ಎಫ್ ಐ ಆರ್ ಆಗ್ತಾಗಳಿಲ್ಲ. ಅವತ್ತಿನ ಪ್ರಬ್ಲಿಂಗ್ ನಾವಡಿಗೆ ಅವ್ರು ಏನು ಕಾಂಗ್ರೆಸ್ ಪಾರ್ಟಿ ಅಡ್ವೊಕೇಟ್ ಜನರಲ್ಲ, ಈ ವಾಸ್ ಅಪಾಯಿಂಟೆಡ್ ವಿತ್ ದ ಬಿ ಜೆ ಪಿ. ಇಲ್ಲ ಇನ್ನೊಂದು ಪಾಯಿಂಟ್ ಇದೆ, ಭಾಳ ಪ್ರಮುಖವಾಗಿ ಬಿ ಜೆ ಪಿ ಮಿಸ್ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಯಾವುದೋ ಒಬ್ಬ ಎಮ್ ಎಲ್ ಎ ಮೇಲೆ ಕೇಸ್ ಆಗೋಯ್ತು, ಅವಾಗ ಪರ್ಮಿಷನ್ ತಗೊಳ್ಳಿಲ್ಲ ಸ್ಪೀಕರ್ದು. ನೋ, ಇಟ್ ಈಸ್ ರಾಂಗ್. ನೀವು ಸಿ ಆರ್ ಪಿ ಸಿನಲ್ಲಿ ಐ ಪಿ ಸಿನಲ್ಲಿ ತಪ್ಪನ್ನು ಎಸಗಿದಾಗ ಹಾಕಂಥ ಪ್ರಕರಣಗಳು ಬೇರೆ. ಓಕೆ, ಮನಿ ಲಾಂಡ್ರಿಂಗಲ್ಲಿ ದೇರ್ ಇಸ್ ಎ ಸ್ಪೆಸಿಫಿಕ್ ಅಲಿಗೇಷನ್, ಸ್ಪೆಸಿಫಿಕ್ ಪ್ರಾವಿಷನ್ನು. ನೀವು ಸೆಕ್ಷನ್ 17ನಲ್ಲಿ ನೀವು ಪರ್ಮಿಷನ್ ತಗೋಬೇಕು ಅಂತೇಳಿ ಈ ಆಕ್ಟಲ್ಲಿ ಒಂದೊಂದು ಕಾಯ್ದೆಗೆ ಒಂದೊಂದು ಪ್ರಾವಿಷನ್ ಇರುತ್ತೆ. ಈ ಕಾಯ್ದೆನಲ್ಲಿ ಇದು. ಮತ್ತೆ ಇನ್ನೊಂದೇನಂದ್ರೆ, ಕರ್ನಾಟಕದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ದು ಒಂದು ಕಡೆ ಇಡಿ, ಯಡಿಯೂರಪ್ಪನವ್ರು ಎಷ್ಟು ಕೇಸ್ ಇದೆ? ಈಗ ಅಬ್ರಹಾಂ ರವರು ಆಗ್ತಂತ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಇದ್ರ ಬಗ್ಗೆ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ರಮೇಶ್ ಬಾಬರೇ, ಲಾಸ್ಟ್ ಪಾಯಿಂಟ್ ವಿನಯ್ ಅವರೇ. ಸರ್, ಈ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರು ಎಕ್ಸ್ಪೋಸ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಗುಣಧರ್ಮನೇ ಇದೆ, ಯಾವ್ಯಾವಾಗ ತಾವು ತಪ್ಪಿಗೆ ಸಿಗಾಕೋತೀವಿ. ಸ್ಟಾರ್ಟಿಂಗ್ ಫ್ರಮ್ ಇಂದಿರಾ ಗಾಂಧಿ ಅವರ ಅಲಹಾಬಾದ್ ಹೈಕೋರ್ಟಿನ ತೀರ್ಪಿನಲ್ಲಿ ದೇಶಕ್ಕೆ ತುರ್ತು ಪರಿಸ್ಥಿತಿ ಏರ್ದಂಥವ್ರು. ಶಬಾನು ಪ್ರಕರಣದಲ್ಲಿ ಅವರ ಒಂದು ವೋಟ್ ಬ್ಯಾಂಕಿ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ತೀರ್ಪನ್ನ ತಿರುಸ್ತಂತ ರಾಜೀವ್ ಗಾಂಧಿ ಅವರು. ಇಂಥ ಒಂದು ಪಕ್ಷದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಈ ರೀತಿಯ ಕಾನೂನು ವಿರೋಧಿ ಹೆಜ್ಜೆ ಇಡೋದ್ರಲ್ಲಿ ಯಾವುದೇ ರೀತಿ ಅತಿಶಯೋಕ್ತಿ ಕಾಣ್ತಾ ಇಲ್ಲ. ಇದು ಸಹಜ ಗುಣಧರ್ಮ ಕಾಂಗ್ರೆಸ್ ಪಕ್ಷದ್ದು ಅಂತ ಅನ್ಸುತ್ತೆ. ಜಾರಿ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ಇದು ಇವತ್ತಿನ ಕಾಡ ನಾಳೆ ದಿನ ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಜೊತೆಗೆ ಹಾಜರಾಗ್ತೀನಿ. ನಮಸ್ಕಾರ. ಡಿಬೇಟ್